ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಉಮರಾನಿ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಉತ್ತರ ವಲಯ ಐಜಿಪಿ ಅಲೋಕ್ ಕುಮಾರ್, ವಿಜಯಪುರ ಎಸ್ಪಿ ಪ್ರಕಾಶ್ ನಿಕ್ಕಂ, ಉಮರಾನಿ ಗ್ರಾಮಸ್ಥರು, ಶಾಲಾ ಮಕ್ಕಳು ಸೇರಿದಂತೆ ನೂರಾರು ಜನತೆ ಭಾಗಿಯಾಗಿದ್ದರು. ದೀಪ ಬೆಳಗಿಸುವ ಮೂಲಕ ಜನಸಂಪರ್ಕ ಸಭೆ ಉದ್ಘಾಟನೆ ಮಾಡಿ ಉಮರಾನಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನತೆಯ ಭಯಮುಕ್ತ ವಾತಾವರಣ ನಿರ್ಮಾಣಕ್ಕಾಗಿ ಜನಸಂಪರ್ಕ ಸಭೆ ಆಯೋಜಿಸಿರುವ ಐಜಿಪಿ ಅಲೋಕ್ ಕುಮಾರ್ ಅವರು. ಚಂದೇವರಾಯ ಆಳಿದ ವೈಭವದಿ ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು. ಬಾಬುಗೌಡ ಪಾಟೀಲ್ದು ಸಾಹೇಬ್ಗೌಡ ಬಿರಾದಾರ್ ಗುರುಣ್ಣ ಬೆಚ್ಚನಗಟ್ಟಿ ಹಾಗೇನೆ ಜಗು ಸೌಕರ್ ಭೈರಿಗೊಂಡ್ ಜೋರಾದ ಚಪ್ಪಾಳಿಯೊಂದಿಗೆ ಶಿವರುದ್ರಯ್ಯ ಗೌಡಗೌಡರಿಗೆ ಧನ್ಯವಾದಗಳು. ಒಬ್ರು ಕವಿ ಹೇಳ್ತಾ ಇದ್ದಾರೆ, ಸೂರ್ಯನೆದ್ದ ಮೇಲೆ ಬೇರೆ ಇವರ ದರ್ಶನಮ್ಮ, ತಿಕ್ಕಡ ಹಿಕ್ಕಡ ಕಾಯಿಕೊಟ್ಟ ಕರ್ಣ ಕಠೋರ ನುಡಿಗಳಮ್ಮ. ದಯವಿಟ್ಟು ಒಂದು ಸೂಚನೆ, ಆಗಮಿಸಿರುವಂತಹ ಸರ್ವರಿಗೂ ಕೂಡ ಮಹಾಪ್ರಸಾದ ವ್ಯವಸ್ಥೆಯನ್ನ, ಭೋಜನದ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಉದ್ದೇಶದಿಂದ ಇಲ್ಲಿ ಸಂಘಟಕರು ಅದನ್ನ ಸಂಘಟಿಸಿ ಸಾಗುವ ನಾವುಗಳೆಲ್ಲರೂ ಕೂಡ ಈ ವಿನಂತಿ. ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ನಾವೆಲ್ಲರೂ ಕೂಡ ಸದಾವಕಾಲ ಕತ್ತಲೆಯಲ್ಲಿ ಇರೋದು ಬೇಡ, ಸದಾವಕಾಲ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುತ್ತಾ ಸದುದ್ದೇಶದ ಸಂಪ್ರದಾಯವೇ ದೀಪ ಪ್ರಜ್ವಲನೆ. ಈ ದೀಪ ಪ್ರಜ್ವಲನೆಯನ್ನ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಗುರು ಗುರುಪಾದೇಶ ಆತ್ಮೀಯ ಬಂಧುಗಳೇ, ನಮ್ಮೆಲ್ಲರಿಗೂ ಚಾಲನೆ ನೀಡಿದೀವಿ, ಇದೇನು ಬಗ್ಗೆ ಮುಂದುವರಿಸಬೇಕಾಗುತ್ತೆ. ಒಂದು ನಾವು ಮಾತು ಸಮಾರಂಭ ಮಾಡಿದ್ರೆ ಮಾತ್ರ ಆಗಲ್ಲ, ಅದು ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಇನ್ಸ್ಪೆಕ್ಟರ್ ಅವರಿಗೆ, ಜಿ ಎಸ್ ಪಿ ಯಾರು ಇದ್ದಾರೆ, ಎಸ್ ಪಿ ಅವರಿಗೆ, ಅದು ಮೇಲಿನ ಮೇಲೆ ಯಾರ್ಯಾರು ಆರ್ತಿ ಆ ಈ ಎರಡು ಗುಂಪು ಸದಸ್ಯಗಳಿದ್ದಾರೆ ಅವರಿಗೆ ನಾವು ಕರೆಸಿದ ಚಟುವಟಿಕೆ ಮೇಲೆ ಏನಿದೆ ಕಾನೂನು ಪ್ರಕಾರ ಏನೇ ಕ್ರಮ ತಗೊಳ್ಬೇಕು ಅದು ನಾವು ತಗೊಳ್ತೀವಿ. ಈಗ ಇನ್ನೂವರೆಗೆ ಏನು ಪ್ರಕರಣಗಳು ಆಗಿವೆ ಅದರ ಸಲುವಾಗಿ ನಾವು ಕಾನೂನು ಕ್ರಮ ತಗೊಳ್ತಾ ಇದ್ದೀವಿ, ಮತ್ತೆ ಯಾರು ಪರಾರಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಕ್ರಮ ಅವ್ರನ್ನ ರಕ್ಷಿಸಬಾರ್ದು. ಅದರ ಸಲುವಾಗಿ ನಾವು ಒಂದು ನಾವು ಹೇಳ್ತೀವಿ ರಿಕನ್ಸಿಲಿಯೇಷನ್ ಏನಿದೆ ಒಂದು ಎರಡು ಗುಂಪಲ್ಲಿ ಆಗಿದ್ರೆ ಅದು ಒಳ್ಳೆಯದು, ಈ ಭಾಗ ಸಲುವಾಗಿ ಒಳ್ಳೆಯದು, ಆ ಜನರ ಸಲುವಾಗಿ ಒಳ್ಳೆಯದು. ಅದರ ಸಲುವಾಗಿ ನಾವು ಪೊಲೀಸ್ ಇಲಾಖೆ ಇದಕ್ಕೆ ನಾವು ಒಂದು ಮುಂದಾಲಕ್ಕೆ ತಗೊಂಡಿದ್ದು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ನಮಗೆ ಆಸೆ ಇದಕ್ಕೆ ಅದು ಯಶಸ್ವಿ ಆಗುತ್ತೆ, ಆದರೆ ಅಷ್ಟು ಸುಲಭ ಇಲ್ಲ. ಇದರ ಸಲುವಾಗಿ ನಾವು ಸತತವಾಗಿ ಸ್ವಲ್ಪ ಪ್ರಯತ್ನ ನಾನು ಹೇಳ್ತಾ ಇದ್ದೀನಿ. ಈಗ ಹಂತ ಹಂತವಾಗಿ ನಾವು ಮಾಡಬೇಕಾಗುತ್ತೆ. ನಾವು ಈಗ ನಾವು ಇದು ವಿಚಾರವನ್ನ ಇಲ್ಲಿ ನಾವು ಬಿಟ್ಟಿದ್ದೀವಿ, ಸಾರ್ವಜನಿಕರು ನಾವು ಬಿಟ್ಟಿದ್ವಿ, ಬಿಟ್ಟು ಮಾಡಬೇಕು. ಅವರು ಕೂಡ ಅವ್ರಿಗೆ ಟೈಮ್ ಇದೆ ಯೋಚನೆ ಮಾಡಲಿಕ್ಕೆ, ನಾವು ಟೈಮ್ ಕೊಡ್ತೀವಿ. ಮತ್ತೆ ನಾವು ಅದಕ್ಕಾಗಿ ಎರಡು ಕುಟುಂಬಕ್ಕೆ ನಾವು ಕೂಡಿಸಿ ಅವ್ರಿಗೆ ಮಾತಾಡಿಸೋದು, ಎರಡು ಗುಂಪದ್ದು ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಕೂಡಿಸ್ಕೊಂಡು ಮಾತಾಡೋದು, ಇದೆಲ್ಲ ಕೆಲಸ ಇದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಗಳು, ನಮ್ಮ ಡಿ ಎಸ್ ಪಿಗಳು ಅವ್ರಿಗೆ ನಾವು ಬಿಡ್ತೀವಿ. ಮತ್ತೆ ನಾನು ಕೂಡ ಮುಂದೆ ಬರ್ತೀನಿ, ಮತ್ತೆ ನಾವು ಇಲ್ಲೇ ನಾವು ಈಗ ಬಿಡಲ್ಲ, ಮುಂದೆ ಕೂಡ ಬಂದಾಗ ನಾನು ಕೂಡ ಕರೆಸ್ತೀನಿ ಅವ್ರಿಗೆ. ಅಲ್ಲಿ ಆ ಟೈಮ್ ನಾನು ನೋಡ್ತೀನಿ ಅವ್ರದ್ದು ಅನಿಸಿಕೆ ಏನಿದೆ, ಅವ್ರದ್ದು ಏನೀಗ ಇದು ಬದಲಾವಣೆ ಆಗಿದೆ ಆಗಿಲ್ಲ, ಅದು ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಕನಸು ಏನಂತಂದ್ರೆ ಈಗ ಭೀಮಾ ತೀರದಲ್ಲಿ ಪ್ರೀತಿ ಬೆಳಿಬೇಕು, ಶಾಂತಿ ನೆಲೆಸಬೇಕಂತ. ಅದಕ್ಕೆ ಇದು ಗುಂಡಿನ ಶಬ್ದ ಏನಿದಕ್ಕೆ ಇದು ಯಾವಾಗಲೂ ಇದು ಆಗೋದು, ಅದು ನಿಲ್ಲಬೇಕು, ಅದು ನಿಲ್ಲಬೇಕು. ಆ ಪೊಲೀಸ್ಗಳಿಂದ ಆಗಲಿ ಅಥವಾ ಈ ಯಾರು ಹಂತಕರು ಆಗಲಿ ಅಥವಾ ಇದು ಸಮಾಜಘಾತಕ ಶಕ್ತಿಗಳಿಂದ ಆಗಲಿ ಅದು ನಿಲ್ಲಬೇಕು, ಅದು ನಮ್ಮದು ಇದೆ. ಇದು ಏನಿದೆ ಯಾವತ್ತಿ ಬೇರೆ ಕಡೆ ಈಗ ಬವಲೇಶ್ವರ್ನ ಯಾವತ್ತಿದೆ ಪೊಲೀಸಿಂಗ್, ಯಾವತ್ತಿ ಬಸವನ ಬಾಗೇವಾಡಿಲಿ ಇದೆ ಅಥವಾ ಬೇರೆ ಭಾಗದಲ್ಲಿ ಇದೆ, ಅದೇ ರೀತಿ ಪೊಲೀಸಿಂಗ್ ಅಥವಾ ಇದೇ ರೀತಿ ಜನ ಇದಿರಬೇಕು. ಇಲ್ಲಿ ನಾವು ಅದನ್ನ ನೋಡ್ತೀವಿ. ಈಗ ರೌಡಿ ಶೆಟ್ಟರು ಮತ್ತು ಪರಾರಿ ಆದವ್ರ ಬಗ್ಗೆ
ಲಿಸ್ಟ್ ಮಾಡಿದೀವಿ, ಅವ್ರನ್ನ ಶಾರ್ಟ್ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಏನ್ ಸರ್ ಅದು? ಅಲ್ಲ, ಯಾರು ಫರಾರಿ ಆಗಿದ್ದಾರೆ ಅವ್ರ ಮೇಲೆ ಯಾವ್ಯಾವ ಕ್ರಮ ತಗೊಳ್ಬೇಕು, ಯಾರು ಪ್ರೊಕ್ಲೇಮ್ಡ್ ಆಫೆಂಡರ್ ಇದ್ರೆ ಮತ್ತೆ ಆ ಪ್ರಕಾರ ಕ್ರಮ ತಗೊಳ್ಬೇಕು, ಯಾರು ಅಸಾಮಿ ವಾರಂಟ್ ಅಸಾಮಿ ಇದ್ದಾನೆ ಸೊ ಅವ್ರ ಮೇಲೆ ವಾರಂಟ್ ಪ್ರಕಾರ ಇದು ಕ್ರಮ ತಗೊಳ್ಬೇಕು. ಸೊ ಬಹಳ ಜನ ಇದ್ದಾರೆ, ಅದು ನಮ್ಮ ಪ್ರಕಾರ ಸ್ವಲ್ಪ ಲಿಸ್ಟ್ ಸರಿಯಾಗಿ